ರೈತ ಅಂದ್ರೆ ಸಹನೆ, ರೈತ ಅಂದ್ರೆ ಕರುಣೆ, ರೈತ ಅಂದ್ರೆ ಹಬ್ಬ, ರೈತಾನೇ ನಿಜವಾದ ಶ್ರೀಮಂತ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಹಾಸನ ಜನತೆಗೆ ನಮಸ್ಕಾರಗಳು. ಇವತ್ತು ನಾವು ಮಾಧ್ಯಮ ಮುಂದೆ ಬರಲಿಕ್ಕೆ ಒಂದು ಕಾರಣ, ಇದೇ ತಿಂಗಳು ಅಂದರೆ ಇದೇ ಶುಕ್ರವಾರ 19ನೇ ತಾರೀಕು ಒಂದು ಕನ್ನಡ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಆ ಚಲನಚಿತ್ರ ಶ್ರೀಮಂತ ಅನ್ನುವ ಒಂದು ಶೀರ್ಷಿಕೆಯಡಿ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಇದರ ವಿಶೇಷತೆ ಏನಂದರೆ, ಈ ಚಿತ್ರವನ್ನು ನಮ್ಮ ಹಾಸನದ ಹಾಸನ್ ರಮೇಶ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ ಎಲ್ಲ ಹೋರಾಟ ಪರ ಕನ್ನಡ ಪರ ಹೋರಾಟಗಾರರ ಮುಖಂಡರುಗಳಾದಂತಹ ಸತೀಶ್ ಪಟೇಲ್ ಅವರು, ನಮ್ಮ ವೆಂಕಟೇಶ್ ಅವರು, ಹಾಗೆ ನಮ್ಮ ಬ್ಯಾಂಕ್ ಪಂಜಣ್ಣವರು ಕೂಡ ಇದರಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ಇದರ ನಾಯಕ ನಟರಾಗಿ ಬಾಲಿವುಡ್ ನಟರಾದಂತಹ ಸೋನು ಸೂದ್ ಅವರು ನಟನೆ ಮಾಡಿದ್ದಾರೆ. ಹಾಗೆ ನಾಯಕಿರಾಗಿ ವೈಷ್ಣವಿ ಪಟವರ್ಧನ್ ಅವರು ಇದರಲ್ಲಿ ನಟನೆ ಮಾಡಿದ್ದಾರೆ. ನಾವು ಇಲ್ಲಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಹಾಸನದ ಸಹ್ಯಾದ್ರಿ ಚಿತ್ರಮಂದಿರದಲ್ಲಿ ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೈತಪರ ಸಂಘಟನೆಗಳು, ಕಾರ್ಮಿಕರ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಒಕ್ಕಲಿಗರ ಪರ ಸಂಘಟನೆಗಳು ಈ ಒಂದು, ಯಾಕೆ ಅಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಹೋರಾಟಗಾರರು ನಟನೆ ಮಾಡಿರೋದ್ರಿಂದ ನಾವು ಸಂಘಟನೆಯವರು ಅವ್ರ ಜೊತೆ ನಿಂತ್ಕೋಬೇಕು. ಆಮೇಲೆ ಇದು ರೈತರ ಮೇಲೆ ಇರ್ತಕ್ಕಂಥ ಸಿನಿಮಾ, ದೇಶದ ಬೆನ್ನೆಲುಬು ರೈತ. ಇವತ್ತು ಯಾವ ಥರ ಶ್ರೀಮಂತ ಆಗಿರ್ತಾನೆ, ಈ ರೈತನ ಯಾವ ಥರ ಶ್ರೀಮಂತವಾಗಿ ತೋರಿಸ್ಬೋದು ಅಂತ ಈ ಚಿತ್ರದಲ್ಲಿ ನಮ್ಮ ಹಾಸನ್ ರಮೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬಣ ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಹಾಗೆ ಕರುನಾಡು ರಕ್ಷಣಾ ವೇದಿಕೆ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಎಲ್ಲ ಹೋರಾಟಗಾರರು ಅವತ್ತು ಆ ಒಂದು ಚಿತ್ರ ಬಿಡುಗಡೆಯಲ್ಲಿ ಭಾಗಿಯಾಗಿ ಆ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸರ್. ಆಕ್ಚುಲಿ ಹೆಸರೇ ತುಂಬ ಕ್ಯಾಚ್ ಆಗಿದೆ, ಸಿಂಪಲ್ ಆಗಿ ಶ್ರೀಮಂತ. ಯಾಕೆ ಶ್ರೀಮಂತ ಅಂತ ಹೇಳಬೇಕಂತ ಸರ್? ಶ್ರೀಮಂತ ಅನ್ನೋದಕ್ಕೆ ಅರ್ಥದಲ್ಲಿ ಈಗೇನಾಗಿದೆ, ಶ್ರೀಮಂತರು ಅಂದರೆ ಹಣ ಇರೋರು ಅಂದ್ಕೊಂಡಿದ್ದಾರೆ, ತಪ್ಪು. ಶ್ರೀಮಂತಿಕೆಯಲ್ಲಿ ಭಾಳ ಥರ ಇದೆ. ಕಾಣೋದು ಯಾರಿಗೆ ಶ್ರೀಮಂತಿಕೆ ಕಾಣೋದು? ಹಣ ಇದ್ದವ್ರು ಮಾತ್ರ ಶ್ರೀಮಂತರು ಅನ್ನೋದು, ಅದರಲ್ಲಿ ಹೃದಯ ಶ್ರೀಮಂತಿಕೆ ಇದೆ. ಸೊ ರೈತ ಶ್ರೀಮಂತ ಅಂತ ಹೇಳಿದ್ದೀವಿ, ಅದ್ರ ಉದ್ದೇಶ ಏನು ಅಂತ ಎಲ್ಲರೂ ಆಶಾರೆ. ಹೆಂಗಾಗ್ತಾನೆ ಅವನು ಶ್ರೀಮಂತ ಅಂದರೆ, ನೋಡಿ, ದೇಶದಲ್ಲಿ ಯಾವುದು ಏನು ಬೇಕಾದ್ರೆ ನೀಡ್ಬೋದು. ಅವ್ರು ಕೊಟ್ಟರೆ ನಾವು, ಈ ಉದಾಹರಣೆಗೆ ಸಾಫ್ಟ್ವೇರ್ ಕಂಪ್ನಿಗಳು, ಅವ್ನು ಡೂ ಕೆಲಸ ಕೊಡ್ತಾನೆ, ಸಂಬಳ ಕೊಡ್ತಾನೆ, ನಾವು ಬದುಕ್ತೀವಿ. ಅವನು ಲಾಕೌಟ್ ಮಾಡಿದ್ರೆ ನಮ್ಮ ಜೀವನ ಮುಗಿದೋಯ್ತು. ಇದೇ ಥರ ಎಲ್ಲ ಕಂಪ್ನಿಗಳು. ಆದರೆ ರೈತ ಅವನು ಯಾವತ್ತೂ ದುಡಿಯೋನು, ಅವನು ಅವನು ಯಾರ ಮೇಲೂ ಡಿಪೆಂಡ್, ಅವ್ನು ಡಿಪೆಂಡ್ ಆಗಿರೋ ಒಂದಕ್ಕೇ ಭಗವಂತನ ಮಳೆ ಮೇಲೆ ಅವನು ಯಾರು. ಅವನು ಇನ್ನೊಂದು ಶ್ರೀಮಂತ ಅಂದರೆ, ನಾವು ದುಡ್ದಿದ್ದು ಬರೀ ನಮಗಾಯ್ತು ನಮ್ಮ ಮಕ್ಕಳಿಗಾಯ್ತು ಸಾಕು ಅಂತೀವಿ, ಬಟ್ ರೈತ ಹಾಗಲ್ಲ. ಬೆಳೆ ಬೆಳೆದು ಅವನಿಗೂ ಇಟ್ಕೊಂಡು ಹೊರಕ್ಕೂ ಕೊಡ್ತಾನೆ. ಆ ಭಾವನೆ ಇವತ್ತೂ ಉಳಿಸ್ಕೊಂಡಿರೋನು ನಮ್ಮ ದೇಶದ ರೈತ ಒಬ್ಬ. ಹಾಗಾಗಿ ಅವನು ಶ್ರೀಮಂತ ಅಂತ. ಅಲ್ಲ, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡ್ಬೇಕಂತ, ಯಾಕಂದ್ರೆ ಈಗೆಲ್ಲಾದ್ರೂ ಸಾಮಾನ್ಯವಾಗಿ ಹೊಸ ಫಿಲ್ಮ್ ಮಾಡಬೇಕು ಅಥವಾ ಹೊಸ ಚಿತ್ರ ತೆಗಿಬೇಕು ಅಂದ ತಕ್ಷಣ ಕಮರ್ಷಿಯಲ್ ಹೋಗ್ಬೇಕು, ಒಳ್ಳೆ ಇರಬೇಕು, ಪ್ಯಾನ್ ಇಂಡಿಯನ್ ಮೂವಿ ಮಾಡ್ಬೇಕು ಅಂತ. ಆದ್ರೆ ನಿಮ್ಮಲ್ಲಿ ಯಾಕೆ ಈ ಕಾನ್ಸೆಪ್ಟ್ ಮನಸ್ಸಲ್ಲಿ ಬಂತು, ರೈತರ ಬಗ್ಗೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ? ಒಂದು, ಬರೀ ನಾವೇನೇ ಒಂದು ಮಾಡೋದು ದುಡ್ಡುಗೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ, ಬಿಸ್ನೆಸ್ ಆಗೋಯ್ತು ಅದು. ಇದರಲ್ಲಿ ಒಂದು ಚಿತ್ರ ಮಾಡಿ ದುಡ್ಡು ಮಾಡ್ಕೊಂಡು ನಾನಾಯಿತು, ನನ್ನ ಸ್ವಂತ ಆಯಿತು, ನನ್ನ ಬಳಗ ಆಗೋಯ್ತು ಅನ್ನೋದೇ. ಬಟ್ ಈ ರೈತಂದು ಕತೆ ಸುಮಾರು 50 ವರ್ಷದ ಹಿಂದೆ ನಮ್ಮ ಸಿದ್ಧಲಿಂಗಯ್ಯ ನಿರ್ದೇಶ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಬಂತು. ಅವರು ಇದನ್ನು ದುಡ್ಡು ಮಾಡಬೇಕು ಅಂತಲೂ ಮಾಡಲಿಲ್ಲ ಅವರು. ಅಂದರೆ ಅದರಲ್ಲಿ ಏನಂದರೆ, ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಒಂದು ಇದು ಕಾನ್ಸೆಪ್ಟನ್ನು ತೋರಿಸಿದ್ರು. ಸೊ ಹಾಗಾಗಿ ಆ ಬಂಗಾರದ ಮನುಷ್ಯ ಬಂದಮೇಲೆ ಎಷ್ಟೋ ಜನ ಪರಿವರ್ತನೆ ಬಂದರು. ನಮ್ಮ ನಮ್ಮ ಊರಿಗೋಗಿ ನಮ್ಮ ಕೆಲಸ ಮಾಡೋಣಪ್ಪ, ಇವನ ಕೈ ಕೇಳೋ ಗುಲಾಮ, ಇವನು ಬೇಕು ಅಂದಾಗ ಬಿಡೋದು, ಆಚೆಗೆ ಹೋಗೋ ಕೆಲ ಲಾಕೌಟ್ ಮಾಡಿದೆ, ನೀವು ಬೇಡ ಅಂದ್ಬಿಟ್ಟು ಬದಲಾವಣೆ ನಡೆಯಿತು. ಸೊ ಅದರ ನಂತರ ಅದರದ್ದೇ ಒಂದು ಭಾಗವಾಗಿ ಈಗ ಬಂದಿರೋದಂದರೆ ಶ್ರೀಮಂತ ರೈತ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಈಗ ಸಿಟಿಗಳಲ್ಲಿ ಯಾರೇ ಕೆಲಸದಲ್ಲಿರಲಿ, ಎಲ್ರಿಗೂ ಅವರ ಹಳ್ಳಿಯಲ್ಲಿರೋ ಸ್ವಲ್ಪನಾದ್ರು ಒಂದು 1/4 ಎಕರೆ ಗದ್ದೆನಾದ್ರೂ ಇರುತ್ತೆ, ಬಿಟ್ಟು ಬಂದಿರ್ತಾರೆ ಅವರು ಈಗಿನ ಪ್ರಪಂಚಕ್ಕೆ. ಅವನಿಗೆ ಮತ್ತೆ ಇಲ್ಲ, ನಿನ್ನ ಹಳ್ಳಿಗೆ ಹೋದ್ರೂ ನಿನಗೆ ಅದೇ ಜೀವನ,
ಜೀವಂತವಾಗಿರುವವರೆಗೂ ನಿನ್ನ ಶಾಶ್ವತವಾದ ಜೀವನದಲ್ಲಿ ಇನ್ನೂ ಗದ್ದೆ ಮಾಡ್ಕೊಂಡು ನೀವು ಬದುಕ್ಬೋದು, ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿ ನಿನ್ನ ಮೇಲೆ ನೀನೇ ಡಿಪೆಂಡ್ ಆಗಿರ್ತೀಯ ಅನ್ನೋ ಉದ್ದೇಶಕ್ಕೋಸ್ಕರ ಈ ಶ್ರೀಮಂತನ ನಾವು ಕಾನ್ಸೆಪ್ಟ್ ಎತ್ಕೊಂಡು ಚಿತ್ರದಲ್ಲಿ ಭಾಳ ಕೇಳಿದ ದೃಷ್ಟಿ ಅಂದರೆ ಸೋನಸುಧ, ಸೋನಸುಧ ರಮೇಶ್ ತನಕ ನಾವು ವಿಲನ್ ಆಗಿ ಬಾಲಿವುಡ್ ಅಲ್ಲಿ ಎಸ್ ಫಸ್ಟ್ ಟೈಮ್ ಒಬ್ಬ ರೈತನಾಗಿ ಸೋನು ಅವ್ರು ಸೂಟ್ ಆಗ್ತಾರೆ ಅಂತ ನಿಮ್ಗೆ ಅಲ್ಲ ಸೋನು ಸೂಟ್ ಆಗ್ತಾರೆ ಅಂತ. ಸೋ ಸೋನು ಆದರೂ ಅವರು ಒಬ್ಬರು ರೈತರೇ, ರೈತರ ಮಗನೇ, ಅವ್ರ ತಂದೆ ಪಂಜಾಬಲ್ಲಿ ರೈತ ಸಂಘ ಇದು ಮತ್ತು ರೈತ ಸಂಘದ ಹೋರಾಟಗಾರರು. ನಿಮಗೆ ಗೊತ್ತಿರಬೇಕು ಲಾಸ್ಟ್ ಟೈಮು ನವದೆಹಲಿಯಲ್ಲಿ ರೈತರ ಗಲಾಟೆ ಆದಾಗ ಅವರ ತಂದೆಯವರು ಮುಂದಾಳತ್ವದೆಲ್ಲ ಇದ್ದರು, ಅವರು ಬಂದಿದ್ದರು ಆ ಗಲಾಟೆಗೆ. ಒಂದು ಇದು ನಾವು ಉದ್ದೇಶ ಮಾಡಿದ್ದು ರೈತರು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಕಡೆಯೂ ರೈತರಿದ್ದಾರೆ. ಸೊ ಸೋನು ಸೂದು ಮೊನ್ನೆ ಈ ಕೊರೋನಾ ಟೈಮಲ್ಲಿ ಮಾಡಿದಂಥ ಅವರ ಸಹಕಾರಗಳ ಸಹಾಯಗಳಿಗೆ ಸ್ವಲ್ಪ ಹೆಸರುವಾಸಿ ಆಗಿದ್ದಾರೆ. ಪರ್ಸನ್ನು ಎಲ್ಲರೂ ಎಲ್ಲ ವಿಲೇಜ್ಗಳಿಗೂ ಗಮನ ಆಗಿದೆ ಸೋನು ಸೂದು. ಅದೇ ಕೊರೋನಾದಲ್ಲಿ ಎಲ್ರಿಗೂ ದಾನ ಮಾಡೋದು ಅವರಲ್ಲಿ ಅವಿವು ಆ ಭಾವನೆ ಬರ್ತದೆ. ಹಾಗಾಗಿ ಅವರು ರೈತರ ಮಗ ಆಗಿದ್ದರಿಂದ ಸೊ ಅವ್ರನ್ನ ತಗೊಂಡು ಬೇರೆ ಬೇರೆ ಇದು ಹೊರ ದೇಶಗಳಿಗೂ ಅನುಕೂಲ ಆಗುತ್ತೆ ರೈತರುಗಳಿಗೆ. ಲ್ಯಾಂಗ್ವೇಜ್ ಭಾಷೆಯನ್ನು ಅವರಿಗೆ ತಿಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಥವಾ ಅವ್ರು ಡಬ್ಬಿಂಗ್ ಅವರೇ ಮಾಡಿದ್ದಾರೆ? ಇಲ್ಲ, ಅವರು ಡಬ್ಬಿಂಗಿಗೆ ಅವರು ಕನ್ನಡದ ಸ್ವಲ್ಪ ಕಷ್ಟ ಆಯಿತು ಅವರಿಗೆ, ಯಾಕೆಂದರೆ ಕಂಟಿನ್ಯೂ ಅವ್ರಿಗೆ ಹೇಳೋಕ್ಕಾಗಲ್ಲ. ಇವನ್ ನಮ್ಮ ಬಾಂಬೆ ಹುಡುಗಿನೂ ಬಾಂಬೆ ಅವಳು ಹೀರೋಯಿನು ಇಬ್ಬರು ಬಾಂಬೆ, ಇಬ್ಬರು ಬಾಂಬೆ ಅವರೇ. ಅವಳು ಅಟ್ಲೀಸ್ಟ್ ಓನಾಗಿ ಅವ್ಳಿಗಿದ್ದ ಡೈಲಾಗ್ಗಳು ಶೈಲಿ ಚೇಂಜ್ ಆಯಿತು. ಸೊ ನಮಗೂ ಅದೇ ಬೇಕಾಯ್ತು, ಯಾಕೆಂದರೆ ಈ ಚಿತ್ರದಲ್ಲಿ ಇಬ್ಬರು ಹೀರೋಯಿನು ಇದ್ದೀವಿ ಅಂದರೆ ಒಬ್ಬಳು ಹಳ್ಳಿ ಹುಡುಗಿ, ಒಬ್ಬಳು ಮಾಡಲು, ಪಟವರ್ಧನ್ ಚಂದನ್ ಅದು ನಮ್ಮ ಯೋಗ, ಇಬ್ಬರು ಒಟ್ಟಿಗೆ ಒಂದೇ ಥರ ಬಂದಿರೋದು ಹೇಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಡಬ್ಬಿಂಗು ಸ್ವಲ್ಪ ಕಷ್ಟ ಆಯಿತು, ಮಾಡಿಕೊಟ್ರು ರವಿ ವೈಷ್ಣವಿ ಚಂದನ್ ಅವರು ಸ್ವಾಮಿ ಎಸ್ ಅವರ ನಮ್ಮ ಕನ್ನಡ ಹುಡುಗಿಯವಳು, ಅವರ ಸಂಬಂಧಿಕರು. ಹಾಸನ್ ರಮೇಶ್ ಅವ್ರ ಬಗ್ಗೆ ಸರ್, ಹಾಸನ್ ರಮೇಶ್ ಅವರು ನಿರ್ದೇಶಕರು. ಅವರು ಮೂಲತಃ ಮುಂಚೆ ಈಗ 20 ವರ್ಷದಿಂದ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ. ಅಂದರೆ ನನಗೆ ತಿಳಿದ ಒಂದು ಮಾಹಿತಿ ಪ್ರಕಾರ ಅವರು ಈ ಟಿ ವಿಗಳಲ್ಲಿ DD9 ಇತ್ತು, ಚಂದನ ಆಮೇಲೆ ಆಯಿತು. DD9 ಕಾಲದಲ್ಲಿ ಪ್ರಪ್ರಥಮವಾಗಿ ಧಾರಾವಾಹಿ ಅಂತ ಪರಿಚಯ ಮಾಡಿಸೋರೆ ಹಾಸನ್ ರಮೇಶ್ ಅವರು. ಶಂಕರ್ ನಾಗನ ಕರ್ಕೊಂಬಂದು ಧಾರಾವಾಹಿ ಮಾಡಿ ಮತ್ತು ರೀಸೆಂಟಾಗಿ ರಾಜಹುಲಿ ಬಂತಲ್ಲ ಅದನ್ನು ಕೋ ಡೈರೆಕ್ಟರ್ ಮಾಡಿದರು. ಇದು ಅವರ ಓನ್ ಡೈರೆಕ್ಷನ್ನು, ಅವರ ಡ್ರೀಮ್ ಇದು. ಟೋಟಲ್ ಆಗಿ ಮೂವಿ ನೋಡಿದರೆ ಬಹುತೇಕ ಹಾಸನ ಮಂದಿ ವರ್ಕೌಟ್ ಮಾಡಿದ್ದಾರೆ, ಹೌದು ಕೆಲಸ ಮಾಡಿದ್ದಾರೆ. ಹಾಸನದ ಅವರೆಲ್ಲ ಸರ್ ಇವನ್ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಆ್ಯಕ್ಟಿಂಗ್ ಮಾಡೋರಾಗಿರ್ಬೋದು, ರಂಗಭೂಮಿಗಳಾಗಿರ್ಬೋದು. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ, ಈ ಹಾಸನದ ಒಂದು ಟೀಮ್ ಅಂತ ಹೇಳ್ತೀರಾ? ಇದು ಅದಕ್ಕೆ ಹೇಳ್ತಾರೆ ನೋಡಿ, ನಾವು ನನಗಂತ ಭಗವಂತ ಅವ್ರು ಮಾಡಿಟ್ಲಂದರೆ ಆಕಸ್ಮಿಕವಾಗಿ ಇವೆಲ್ಲ ಭೇಟಿಯಾಗಿದ್ದು. ಜಿ ನಾರಾಯಣಪ್ಪನವರು ಅನ್ನೋರು ಒಬ್ಬರು ನಮ್ಮ ಹಾಸನದವ್ರೆ, ಆ ಕಡೆ ಅವರು ಸಕಲೇಶ್ಪುರದ ಹತ್ರ ಎಸ್ಟೇಟ್ ಇದೆ, ಅವ್ರು ಬೆಂಗಳೂರಲ್ಲಿ ಒಳ್ಳೆ ಕಂಟ್ರಾಕ್ಟು. ಸೊ ಹೀಗೆ ಪರಿಚಯ ಆಯಿತು ಅವ್ರ ಮುಖಾಂತರ. ಹೀಗೀಗೆ ಅಂದಾಗ ಆಯ್ತಪ್ಪ ಅಂದರು. ಆ ಇವ್ರು ನಮ್ಮ ಸಂಜಯ್ ಬಾಬು ಅವ್ರು ಬಂದು ನನಗೆ ಪರಿಚಯ ಆಯಿತು. ನಾನು ಮುಂಚೆ ವುಮೆನ್ ರೈಟ್ಸ್ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಆಗಿದ್ದೆ. ಸೊ ಆಗ ಅವ್ರನ್ನ ಸ್ಟೇಟ್ ಕಮಿಟಿಗೆ ಅಧ್ಯಕ್ಷ ಮಾಡಿದಾಗ ಹೀಗೆ ಪರಿಚಯ ಆಗಿದ್ದು. ಸೊ ಮಾತಾಡ್ತಾ ಮಾತು ಈಗ ಅಂದಾಗ ಇಲ್ಲಿಗೆ ನಾನು ಒಂದು ಕೈ ಜೋಡಿಸ್ತೀನಿ ಇದ್ದರು. ಸೊ ಇದೆಲ್ಲ ಮತ್ತು ಲೋಕಲ್ ಕಲಾವಿದ್ರು ಯಾಕೆ ತಗೊಂಡ್ಬೋದು ಅಂದರೆ ನಮ್ಮಲ್ಲೂ ಕಲಾವಿದರು ಹಾಸನದಲ್ಲಿ ಹಾಸನ ಕಲೆಗೆ ಹೆಸರುವಾಸಿಯಾದಂಥ ಒಂದು ಜಿಲ್ಲೆ. ಎಸ್ ಇದೆ ಅದನ್ನು ಗುರುತಿಸೋಕೆ ಒಂದು ಸಮಯ ಸಿಕ್ಕಿಲ್ಲ. ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ನಾವು ಒಂದು ಪ್ರಯತ್ನ ಪಡೋದು ಅವ್ರವ್ರ ಯೋಗ. ಈಗ ಎಷ್ಟು ಕಷ್ಟಪಟ್ಟು ಇವತ್ತು ಆ ವ್ಯಕ್ತಿ ತನವೇ ಬೇರೆಗೆ ದಾರಿ ದಾನಿ 20 ವರ್ಷ ಬದಲ ಇವತ್ತು ಬಂದು ಮತ್ತೆ ಬಂದಿದೆ. ಹಾಗಾಗಿ ದೊಡ್ಡಣ್ಣ ಹೀಗೆ ಆ ಒಂದು ನೋಡೋಣ ಅಂತ. ಪ್ಲಸ್ ಇದರಲ್ಲಿ ನಮ್ಮ ಕಾನ್ಸೆಪ್ಟಲ್ಲಿ ಯಾಕೆ ಹಾಸನದವ್ರು ತಗೊಂಡಿದ್ದು ಅಂದರೆ ರಂಗಭೂಮಿ ಕಲಾವಿದನ ತಗೊಂಡಿದ್ದೀವಿ. ಉದ್ದೇಶ ಏನು ಅಂದರೆ ಒಂದು ಹಳ್ಳಿ ಹಿನ್ನೆಲೆ ಅಲ್ಲಿ ಹಬ್ಬ ಜಾತ್ರೆ ಸಂಭ್ರಮ ಎಲ್ಲ ಇರುತ್ತೆ. ಇವಾಗ ಯಾವುದೋ ಒಂದು ನಮ್ಮೂರು ಈಗಲೂ ಇದೆ ಕೆಲವು ಹಳ್ಳಿಗಳಲ್ಲಿ ಊರು ಜಾತ್ರೆ ಅಂತ ಮಾಡ್ತೀವಿ. ಅವಾಗ ಎಲ್ಲ ಸಂಬಂಧಿಕರು ಅವತ್ತೊಂದು ದಿನ ಬಂದು ಹೋಗ್ತಾರೆ. ಹಿಂದೆಲ್ಲ ಏನಿತ್ತು ಹಳ್ಳಿ ಊರಲ್ಲಿ ಹಬ್ಬ ಜಾತ್ರೆಯಿಂದ ಏನು ಹಿಡಿದು ಎಂದರು ಮನೆ ಹಬ್ಬ ಥರ ಸಂತೋಷ ಪಡೋರು. ಇಲ್ಲೂ ಅದೇ ಭಾವನೆ ಇದೆ. ಆ ಉದ್ದೇಶಕ್ಕೆ ಅದರಲ್ಲಿ ನಾಟಕ ಆಟಗಳು ಕ್ರೀಡೆಗಳು ನಮ್ಮ ಹಳೆ ದೇಶೀಯ ಕ್ರೀಡೆಗಳು ಅವೆಲ್ಲ ಜ್ಞಾಪಿಸಿದ್ದೀವಿ ಇದರಲ್ಲಿ. ಸರ್ ಇದರಲ್ಲಿ ಸಂಗೀತ ಮತ್ತೆ ಕಮ್ಬ್ಯಾಕ್ ಹಂಸಲೇಖ ಅವರು ಅಂತೇಳಿ ಹಂಸಲೇಖ ಅವರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತೀವಿ, ಎಷ್ಟು ಹಾಡಿದೆ ಸರ್?
ಸರ್, ಐದು ಮೇನ್ ಮುಖ್ಯವಾಗಿ ಒಂದು ಐದು ಹಾಡುಗಳಿದ್ದಾವೆ. ಸಾಹಿತ್ಯ ಎಲ್ಲ ನಮ್ಮ ಹಂಸಲೇಖರದ್ದೇ, ಮತ್ತು ಸಂಗೀತನೂ ಕೂಡ ಅವ್ರದ್ದೇ ಇದೆ. ಅದರಲ್ಲಿ ಇದ್ರ ವಿಶೇಷವಾಗಿ ಇದರಲ್ಲಿ ನಮ್ಮ ಎಸ್ ಬಿ ಬಿ ಅವರು ಅವರ ಕೊನೆಯ ಹಾಡು, ಕೊನೆಯ ಹಾಡು ರೈತರ ಬಗ್ಗೆ ತುಂಬ ಅದ್ಭುತವಾದ ಸಾಂಗು. ಅದನ್ನು ರೈತರಿಗೋಸ್ಕರನೇ ಹೇಳಿ ಮಾಡಿಸಿದಂಥ ಒಂದು ಅದ್ಭುತವಾದ ಒಂದು ಸಾಹಿತ್ಯವನ್ನು ನಾದಬ್ರಹ್ಮ ಹಂಸಲೇಖರು ಬರೆದುಕೊಟ್ಟಿದ್ದಾರೆ. ಜೀವಿತಾವಧಿಯಲ್ಲಿ ಕೊನೆಯ ಹೌದು, ತುಂಬ ಅದ್ಭುತವಾಗಿದೆ ಈ ಒಂದು ಸಿನಿಮಾ ನಿಲ್ಲದೆ ಆ ಹಾಡ ಮೇಲೆ ಅಂತ ನನ್ನ ಒಂದು ಅಭಿಪ್ರಾಯ. ಹೌದು, ರವಿಕುಮಾರ್ ಸನ್ನ ಬಂದು ಅವರು ವೆರಿ ಗುಡ್ ಕ್ಯಾಮ್ರಾಮ್ಯಾನು. ಅವ್ರದ್ದು ಜಾಸ್ತಿ ಈ ಪಂಜಾಬಿ, ಈಗಲೂ ಕೂಡ ಯಾವುದು ಹೊರ ದೇಶಗಳಲ್ಲಿ ಶೂಟಿಂಗು. ನಮ್ಗೆ ಈ ಒಂದು ಕತೆ ಕೇಳಿದಾಗ ಅವರು ಏ ಇಲ್ಲ ಬಿಡಿ ನಾನು ಮಾಡ್ತೀನಿ, ನನಗೂ ಆಸೆ ಇದೆ ಅಂದರು. ಬಟ್ ಅಲ್ಟಿಮೇಟೇ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಕನ್ನಡದವರೇ, ಆಂಧ್ರ ಮೂಲತಃ ಬಟ್ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದು. ಅವರು ಮೂಲತಃ ಆಂಧ್ರ, ಬೆಳೆದಿದ್ದೆಲ್ಲ ಇಲ್ಲೇ. ಜಾಸ್ತಿ ಅವರು ಹೊರ ಚಿತ್ರಗಳು, ಹೊರ ಭಾಷೆ ಚಿತ್ರಗಳು ಜಾಸ್ತಿ, ಪಂಜಾಬು ಮತ್ತು ಇದ್ರದ್ದು ಅವ್ರದ್ದು ಬೆಂಗಾಲಿ ಚಿತ್ರಗಳು ಈ ಥರ. ಮೊನ್ನೆ ಕೂಡ ಹೇಳಿದ್ರು, ಇದಕ್ಕೂ ಪಾಪ ಈ ಎಡಿಟಿಂಗ್ ಟೈಮಲ್ಲೂ ಅಷ್ಟೇ ಪಾಪ, ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬೇಕಂದಾಗ ಪಕ್ಕಂತ ಬಂದಿದ್ದು ನಮಗೆ ಎಡಿಟಿಂಗ್ ಕೂತ್ಕೊಡೋರು. ಭಾಳ ಆಸೆ ಇದ್ದಿದ್ದು, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾಕೆಂದರೆ ನೀವು ಕ್ಯಾಮ್ರಾದ ಬಗ್ಗೆ ಕೇಳ್ಬೇಕಾದ್ರೆ ಅವರ ಫೋಟೋಗ್ರಫಿ ಹೇಗಿದೆ, ಲೋಕಲ್ ಲೊಕೇಶನ್ಸ್ ಅಷ್ಟೇ, ಸೀನರಿಗಳು ಭಾಳಷ್ಟು. ಚೆನ್ನಾಗಿದೆ, ಅವರು ಒಳ್ಳೆ ಇದು ವರ್ಕ್ ಮಾಡಿದ್ದಾರೆ ರವಿಕುಮಾರ್ ಸನ್ನ ಅಂತ. ಅವರ ಅಸಿಸ್ಟೆಂಟ್ಗಳು ಅಷ್ಟೇ ಒಳ್ಳೆ. ನಮ್ಗೆ ನಮ್ಮ ಯೂನಿಟ್ ಒಟ್ಟಲ್ಲಿ ಹೇಳಬೇಕು ಅಂದರೆ ಸಿಕ್ಕಿದಂಥ ಎಲ್ಲ ಯೂನಿಟ್ಟು ಶ್ರೀಮಂತವಾಗಿ ಸಿಕ್ಕಿದ್ದಾರೆ. ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ನಮ್ಮನ್ನು ನಾವು ಒಂದು ಹಿಂಗೆ ಹೋಟೆಲ್ ತಿಂಡಿ ತಿನ್ಬೇಕಾದ್ರೆ ನಮ್ಮ ಗುರುಗಳ ಮಂಜಣ್ಣವರು ಬಂದು ಈ ಥರ ಪಾತ್ರ ಮಾಡ್ತೀಯ ನೀನು ನೋಡೋದಕ್ಕೆ ಒಂದು ಸ್ವಲ್ಪ, ನಮ್ಮ ಡೈರೆಕ್ಟ್ರ ಜೊತೆಲಿದ್ದಾಗ ಹೇಳಿದರು ನೀನು ನೋಡೋದಕ್ಕೆ ಸ್ವಲ್ಪ ಬುಲೆಟ್ ಪ್ರಕಾಶಿದಿಲ್ಲ, ಆ ಥರ ಪೇಸ್ ಅನ್ನುತ್ತೆ, ನೀವು ಒಂದು ಸ್ವಲ್ಪ ಆ್ಯಕ್ಟಿವ್ ಮಾಡಿದರೆ ನಿನಗೂ ಇದಾಗುತ್ತೆ ನೋಡು ಅಂತಂದರು. ಆಯಿತು, ನಾನು ಕಲಾವಿದಲ್ಲಿ ಸುಮಾರು ಹೆಚ್ಚಿಗೆ ಒಂದು 15-20 ನಾಟಕ ಮಾಡಿದ್ದೀನಿ ಕಲಾಭವನದಲ್ಲಿ, ಹಳ್ಳಿಗಳಲ್ಲೂ ತುಂಬ ನಾಟಕ ಮಾಡಿದ್ದೀನಿ. ಹಂಗಾಗಿ ಈ ಥರ ನಾನು ಇದು ಬೇಕಾದ್ರೆ ಹೇಳಿದ್ರು ಹಿಂಗೆ ಒಂದು ಸಣ್ಣ ಪಾತ್ರ ಇದೆ ಮಾಡು ಅಂತ. ಆಯಿತು ಅಂತ ಒಪ್ಕೊಂಡೆ, ಕರ್ಕೊಂಡೋದ್ರು. ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ, ಮಾಡಿದ್ದೀನಿ. ಹಂಗಾಗಿ ತುಂಬ ನನಗೆ ಇಷ್ಟ ಆಗಿದ್ದು ಏನಂತಂದರೆ ನಮ್ಮ ಗುರುಗಳು ಜೊತೆಗೆ ಹಾಸನ್ ರಮೇಶ್ ಅಣ್ಣ ಮತ್ತು ಬಸವರಾಜ್ ಅಣ್ಣ, ಸತೀಶ್ ಪಟೇಲು, ಸುಮಾರು ಜನ ನಮ್ಮ ಕಲಾವಿದರು ನಮ್ಮ ಇದರ ಇದರೊಳಗಡೆ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ನಾನು ತುಂಬ ಅದರಲ್ಲಿ ಪಾತ್ರ ಮಾಡಿದ್ದೀನಿ. ಮೂಲತಃ ಮೊದಲನೇ ಉದ್ದೇಶ ಏನು ಅಂದ್ರೆ, ಈಗ ನಮ್ಮ ಬೆಂಗಳೂರಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ಗಳಿದ್ದಾರೆ, ಶೈಲಿಗಳು ಬದಲಾವಣೆ ಆಗುತ್ತೆ. ಆ ಶೈಲಿ ಹಾಸನ ಶೈಲಿಯಲ್ಲಿ ಮಾತಾಡಬೇಕು ಅಂದರೆ ಬೆಂಗಳೂರಿನವ್ರಿಗೆ ಆಗಲ್ಲ, ಅವ್ರದ್ದೇ ಒಂದು ಸ್ಟೈಲ್ ಮಾಮೂಲಿ ಕಮರ್ಷಿಯಲ್ ಇದ್ರಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ನಮ್ಮ ಹಾಸನ ಭಾಷೆ ಶೈಲ ಆದ್ದರಿಂದ ಸೊ ಅವ್ರವ್ರ ಭಾಷೆಯಲ್ಲೇ ರೆಗ್ಯುಲರ ಮಾತಾಡ್ತಾರೆ, ಅವ್ರಿಗೆ ಅಭ್ಯಾಸ ಹಾಗಾಗ್ಬಿಟ್ಟು ವೆಂಕಟೇಶ್ವರ ಪಾತ್ರಕ್ಕೆ ವೆಂಕಟೇಶ್ವರ ಮಾತಾಡಬೇಕು, ಸತೀಶ್ ಪಟೇಲ್ ಅವರೇ ಮಾತಾಡಬೇಕು, ಹೀಗೆ ಅವ್ರಿಗಳು ಒಂದೇ ಸೀನ್ ಆಗಲಿ. ನಮ್ಮ ನಿಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ ಇಲ್ಲಿ ನಮ್ಮ ಸ್ನೇಹಿತರದ್ದು ಪಾಪ್ ಟೈಲರ್ ಅಂತಿದ್ದಾರೆ, ಸಹದ್ರಿ ಮೇಲೆ ಅವ್ರದ್ದು ಒಂದು ಶಾಟ್ ಇದೆ ಮೋಹನ್, ಆ ಒಂದು ಶಾಟ್ ಅವನೇ ಕಲಿಸಿದ್ದು ಡಬ್ಬಿ. ಹೀಗೆ ಏನೆಲ್ಲ ಕಂಟೆಂಟ್ ಇದೆ ಅಂತ, ರೊಮ್ಯಾನ್ಸು ಪ್ಲಸ್ ಸೋಷಿಯಲ್ ಇನ್ಫಾರ್ಮೇಶನ್ ಇರುವಂಥದ್ದು, ಸಾಮಾಜಿಕ ಕಳಕಳಿ ಇರುವಂಥದ್ದು ಎಲ್ಲ ಮಿಕ್ಸಪ್ ಇದೆ, ಯಾವ ರೀತಿ ಇದೆ ಕಂಟೆಂಟ್? ಒಂದೊಳ್ಳೆ ಕಂಟೆಂಟ್ ಇದು. ಶ್ರೀಮಂತ ಅಂದರೆ ಉದಾಹರಣೆಗೆ ಎಲ್ಲ ದುಡ್ಡಿದ್ದವನು ಶ್ರೀಮಂತ ಅಂತಾನೆ, ಇಲ್ಲ ಅಂದರೆ ಒಬ್ಬ ರೈತಾಪಿ, ಒಬ್ಬ ರೈತ ಎಲ್ಲವರೆಗೂ ಅನ್ನ ಕೊಡೋದು ನಿಜವಾದ ಶ್ರೀಮಂತ ಅನ್ನೋದನ್ನ ಸಿನಿಮಾದಲ್ಲಿ ನಮ್ಮ ರಮೇಶ್ ಕುಮಾರ್ ಸರ್ ಮತ್ತು ಕಲಾವಿದರೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಒಂದೊಳ್ಳೆ ಸಿನಿಮಾನ, ಒಂದು ವಿಭಿನ್ನವಾದ ಸಿನಿಮಾನ ನಮ್ಮ ಕರ್ನಾಟಕದಿಂದ ಬರ್ತಾ ಇದೆ. ಇದೇ ತಿಂಗಳು ಶುಕ್ರವಾರ 19 ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ.
ಹಾಗೂ ಹಾಸನದಲ್ಲಿ ಸಹ್ಯಾದ್ರಿ ಚಿತ್ರಮಂದಿರ ಹಾಗೂ ಬೇರೆ ಬೇರೆ ತಾಲೂಕುಗಳೆಲ್ಲ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ನಮ್ಮ ಹಾಸನದ ಎಲ್ಲ ಜನತೆ ಈ ಒಂದು ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಮುಂದೆ ಇನ್ನೂ ಇದೇ ಥರ ಒಳ್ಳೆ ಸಿನಿಮಾ ಮಾಡೋಕ್ಕೆ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಸುದ್ದಿ ಸಮಯ ಚಾನಲ್ ಮುಖಾಂತರ ನಮ್ಮ ಎಲ್ಲ ಪ್ರೇಕ್ಷಕರಿಗೂ ಸಿನಿಮಾಸಿಗಳು ಮನವಿ ಮಾಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ಚಿತ್ರಮಂದಿರನ್ನು ಚಿತ್ರದ ವೀಕ್ಷಣೆ ಮಾಡಿ ಅಂತ. ಹಾಗಾದ್ರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳುವಂತ ಖಂಡಿತ ಸರ್, ತಮ್ಮ ಪ್ರಕಾರ ಜನ ಈ ಶ್ರೀಮಂತ ಚಿತ್ರ ನೋಡಲಿಕ್ಕೆ ಯಾಕೆ ಬರಬೇಕು ಸರ್? ಮೊದಲನೇದಾಗಿ ಇವರೆಲ್ಲ ನಮ್ಮ ಸ್ನೇಹಿತರು ಹೇಳ್ದಂಗೆ ದೇಶದಲ್ಲೇ ಶ್ರೀಮಂತ ರೈತ ನಮ್ಮ ಬ್ಯಾಂಕ್ ಹೇಳಿದ ರೀತಿಗೆ ದುಡಿಮೆ ಮಾಡಿ ಆಕ್ಚುಲಿ ರೈತನಿಗೆ ಯಾವುದೇ ಒಂದು ಬೆಳೆಗಳಾಗಲಿ ದವಸಧಾನ್ಯಗಳಿಗೆ ಬೆಲೆ ಇಲ್ಲ, ಒಂದು ಸರಿಯಾದ ಬೆಲೆ ಇಲ್ಲ. ಒಂದು ಕೋಲ್ಗೇಟ್ ತಗೊಳ್ಳಿ, ಒಂದು ಸೋಪ್ ತಗೊಳ್ಳಿ, ಬೇರೆ ತಗೊಳ್ಳಿ, ಅದಕ್ಕೆ ಒಂದು ಫಿಕ್ಸ್ ಬೆಲೆ ಇದೆ. ಬಟ್ ನಮ್ಮ ರೈತನಿಗೆ ಒಂದು ಬೆಲೆ ಇಲ್ಲ. ಹಾಗಾಗಿ ಏನೊಂದು ಶ್ರೀಮಂತ ಅಂತಂದರೆ ಅವನು ತುಂಬುರುದರಿಂದ ಕಷ್ಟಪಟ್ಟು ಬೆಳೆದು ತಾನು ತಿಂದು ಮಕ್ಕಳ ಮರಿಗೆಲ್ಲ ಕೊಟ್ಟು ಮುಂದಿನ ವರ್ಷಕ್ಕಾಗಿ ಇಷ್ಟಕೊಂಡು ಮತ್ತೆ ಪ್ರತಿ ವರ್ಗದವರೆಗೂ ಯಾವುದೇ ವರ್ಗ ಆಗಲಿ ಅವನು ಅವನಲ್ಲಿ ಒಂದು ವರ್ಗ ಇಲ್ಲ. ಹಾಗಾಗಿ ಪ್ರತಿಯೊಂದು ಜನತೆಗೂ ಪ್ರತಿಯೊಂದು ವರ್ಗ ಜನಗಳಿಗೆ ಅವನು ಒಂದು ದವಸ ಬೆಳೆದವರೆಗೊಂದು ದುಡ್ಡಿರ್ಬೋದು ಸರ್. ದುಡ್ಡಿದ ಅವ್ರಿಗೆ ರೇಷನ್ ಅಂದ್ರೆ ಏನ್ ಮಾಡ್ತೀರಾ? ಹಾಗಾಗಿ ಶ್ರೀಮಂತ ಏನಿದೆ ಒಂದು ಪಿಕ್ಚರ್ ಒಂದೇನು ಚಲನಚಿತ್ರ ಮಾಡಿದ್ದಾರೆ, ಇದು ನಮ್ಮ ರೈತಪ ವರ್ಗದ ಒಂದು ದೊಡ್ಡ ಉದ್ದೇಶ. ಅವನ ಒಂದು ಪ್ರಬಲವಾದ ಒಂದು ಅವನ ಏಳಿಗೆ ಮಾಡ್ತಾರೆ ಒಂದು ಸಿನಿಮಾ. ಪ್ರತಿಯೊಬ್ಬರು ರೈತರು ಅಂದ್ರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ, ರೈತರು ಅಂತ ಹೇಳಿದ್ರೆ ಏನೋ ಕೆಲಸದಲ್ಲೇ ಸ್ವಲ್ಪ ಏನೋ ತಾತ್ಸಾರ ಸಮಯದಲ್ಲಿ ನೋಡ್ತಾರೆ, ತಾತ್ಸಾರ ರೀತಿ ನೋಡ್ತಾರೆ. ಆದ್ರೆ ಈ ಶ್ರೀಮಂತ ಪಿಕ್ಚರು ನಮ್ಮ ರೈತರು ಬೆನ್ನೆಲುಬಾಗಿ ಅವರ ಒಂದು ಏಳಿಗೆ ಮಾಡಿರೋ ಪಿಕ್ಚರ್ ಅಂತ ಚಲನಚಿತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿಂದ ಕಳಕಳಿಯಿಂದ ಮಾಡ್ಕೊಳ್ಳೋದು ಅಂದರೆ ಹಾಸನದಲ್ಲ ಕರ್ನಾಟಕದ ಜನತೆ ಫುಲ್ ಎಲ್ಲರೂ ಎಲ್ಲ ವರ್ಗದವರು ಈ ಶ್ರೀಮಂತ ಒಂದು ಪಿಕ್ಚರನ್ನು ಚಲನಚಿತ್ರವನ್ನು ನೋಡಿ ಇವರು ನಮ್ಮ ಹಾಸನದ ನಿರ್ಮಾಪಕರಾದ ರಮೇಶ್ನವರಿಗೆ ಮತ್ತು ಎಲ್ಲ ಕಲಾಭವನ ರಂಗ ಕಲಾವಿದರಿಗೂ ಎಲ್ಲರಿಗೂ ಒಂದು ಮುಂದಿನ ಯಶಸ್ಸಿಗೆ ಒಂದು ದಾರಿ ಮಾಡಿಕೊಡೋಕ್ಕೆ ನಾವು ಕೇಳ್ಕೊಳ್ತೀವಿ ಸರ್. ಎಲ್ಲ ನಮ್ಮ ಕಲಾವಿದರ ತಂಡಕ್ಕೆ ಒಳ್ಳೆ ಈ ಚಿತ್ರದ ಮೂಲಕ ಅವರು ಮಾಡಿರುವಂತಹ ಶ್ರಮ ಪಟ್ಟಿರುವಂತಹ ಇದಕ್ಕೆ ಒಳ್ಳೆ ಒಂದು ಇದು ಸಿಕ್ಕೇ ಸಿಗುತ್ತೆ, ಯಶಸ್ಸು ಸಿಕ್ಕೇ ಸಿಗುತ್ತೆ. ಏಕೆಂದ್ರೆ ಇದು ಮಾಡಿರೋದು ರೈತರ ಮೇಲೆ ಅಂತ ಹೋದಾಗ ಈ ನಮ್ಮ ದೇಶ ಅಂತ ಬಂದಾಗ ಹೇಗೆ ಸೈನಿಕನೋ ಹಾಗೆ ನಮ್ಮ ಇದು ಶ್ರೀಮಂತ ಅಂತ ಹೇಳಿದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಶ್ರೀಮಂತ ನೋಡಿ, ಈಗ ಚಿನ್ನ ಇಟ್ಕೊಂಡು ಚಿನ್ನ ನಾವು ತಿನ್ನಕ್ಕಾಗಲ್ಲ, ಅನ್ನ ತಿನ್ನಬೇಕು ಹೊರತು ಯಾವುದೇ ದೊಡ್ಡ ಎಂತ ಗಣಿಗಾರಿಕೆ ಆಗಲಿ ಅಥವಾ ಯಾರ ದೊಡ್ಡ ವ್ಯಕ್ತಿ ಆಗಲಿ ಅವರು ಹೊಟ್ಟೆ ನಮಗೆ ಬೇಕಾಗಿರೋದು ಅನ್ನ. ಅನ್ನ ಕೊಡೋದು ರೈತ. ಆ ರೈತ ಶ್ರೀಮಂತ ಹೇಗೆ ಬಂದಿ ಅವನು ಉಳಿಸ್ಕೊಂಡು ಮತ್ತೆ ಬೇರೆಯವ್ರು ದಾನ ಮಾಡ್ತಾರೆ ಅಂದರೆ ಅವನಿಂದ ದೊಡ್ಡ ಶ್ರೀಮಂತ ಈ ಮತ್ತೊಬ್ಬ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫಿಲಿಮ್ ಈ ಚಿತ್ರ ಒಳ್ಳೆ ಯಶಸ್ಸು ಕಾಣುತ್ತೆ. ಯಾಕೆಂದರೆ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯಿಂದ ಹೇಳ್ತೀವಿ. ಯಾಕೆಂದರೆ ಇವ್ರು ಮಾಡಿರೋ ಒಂದೊಂದು ಇದನ್ನು ಆ ಕಾನ್ಸೆಪ್ಟನ್ನು ಬಂದು ನಮ್ಮ ಚಿತ್ರಮಂದಿರದಲ್ಲಿ ನೋಡಿ ಒಳ್ಳೆ ಯಶಸ್ಸನ್ನು ಬೆಳೆಸ್ಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲರೂ ನಮ್ಮ ಕನ್ನಡ ಜನತೆಗೆ ಕಳಕಳಿಯ ಮನವಿ. ಸರ್, ಕೊನೆಯದಾಗಿ ಪ್ರೀಮಿಯರ್ ಶೋ ಏನಾದರೂ ಮಾಡಿದ್ರೆ? ಇಲ್ಲ ಸರ್, ಏಕೆಂದರೆ ಪ್ರೀಮಿಯರ್ ಶೋ ಆಲ್ಮೋಸ್ಟ್ ಆಲ್ ನಿಮ್ಗೆ ತಿಳಿದ ಮಟ್ಟಿಗೆ ಎಲ್ಲರೂ ಮಾಡ್ತಾರೆ ಬಿಕಾಸ್ ಬಿಸ್ನೆಸ್ ಪರ್ಪಸ್ಗೆ. ನಮ್ಗೆ ಅದು ಪ್ರೀಮಿಯರ್ ಶೋ ಅದು ಕಾನ್ಸೆಪ್ಟ್ ಹಾಗೆ ಇರಬೇಕು. ಮೊದಲನೇ ಶೋ ಜನ ನೋಡಿದ್ರೆ ಅವರೇ ನೋಡಿ ಆನಂದ ಪಡಬೇಕು. ಪ್ರೀಮಿಯರ್ ಶೋ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಾವು ಇದನ್ನು ಬಿಸ್ನೆಸ್ಗೆ ಯಾರಿಗೂ ಶೇರ್ ಮಾಡಿಲ್ಲ, ರೈತರು ಡೈರೆಕ್ಟ್ ಆಗಿ. ಇನ್ನೊಂದು ವಿಶೇಷವಾಗಿ ಅವತ್ತು ನಾವು ಹಾಸನಂಬ ದೇವಸ್ಥಾನದಿಂದ ಏನು ನಮ್ಮ ಹಾಸನ ನೂತನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಪ್ರಕಾಶ್ ಅವರು, ಇದು ತಮ್ಮ ಸ್ವರೂಪ್ ಪ್ರಕಾಶ್ ಅವರು ಜೊತೆ ಮತ್ತು ನಮ್ಮ ಏನು ಸಂಘ ಸಂಸ್ಥೆಗಳು ಹಾಗೂ ಚಲನಚಿತ್ರದ ಎಲ್ಲ ಕಲಾವಿದರು ಕೂಡ ಅಲ್ಲಿಂದ ಒಂದು ಜಾಥಾ ಬರ್ತೀವಿ. ಸಹ್ಯಾದ್ರಿ ಚಿತ್ರಮಂದಿರ ತನಕ ಜಾಥಾ ಇರುತ್ತೆ. ಏನಕ್ಕೆ ಆ ಜಾಥಾ ಮಾಡ್ತಾಯಿದ್ದೀವಿ ಅಂದರೆ ಈ ಚಿತ್ರನ ಪ್ರತಿಯೊಂದು ಜಿಲ್ಲೆಯೊಳಗೂ ನೋಡಬೇಕು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ರೈತರುಗಳೇನು ಮಾಡ್ತಾರೆ ಅಂದರೆ ತುಂಬ ಸಿನಿಮಾ ನೋಡೋಕೆ ಹೋಗಲ್ಲ, ಬಿಡಪ್ಪ ಅದನ್ನು ಹೊಡೆದಾಡ್ತಾರೆ ಮತ್ತು ಬೇರೆ ಒಂದಿರ್ತದೆ ಮಗದೊಂದಿರ್ತದೆ ಅಂತ. ರೈತಗೋಸ್ಕರ ಮಾಡಿದ್ದೀನಿ ಅಂದಾಗ ಪ್ರತಿಯೊಬ್ಬರು ರೈತರು ಕೂಡ ಒಂದು ಅವರವರ ಸ್ಥಳೀಯ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಸಿನಿಮಾ ಗೆಲ್ಸಿದ್ರೆ ರೈತ ಗೆದ್ದಂಗೆ, ಈ ಸಿನಿಮಾ ಗೆದ್ದರೆ ರೈತ ಗೆದ್ದಂಗೆ. ನಿರ್ದೇಶಕಲ್ಲ, ನಿರ್ಮಾಪಕಲ್ಲ, ಒಬ್ಬ ರೈತ ನಿಂತ್ಕೊಂತಾನೆ. ನಾನು ರೈತರಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಅಂದಾಗ ಇವತ್ತು ರಾಜ್ಯ ಮಟ್ಟದಲ್ಲೆಲ್ಲ ಅಂತಾರಾಜ್ಯ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ಸು ಕಾಣುತ್ತೆ. ಅಂಥ ಒಂದು ಕಂಟೆಂಟ್ ಇರುವಂಥ ಸಿನಿಮಾ ರೈತ್ರ ಬಗ್ಗೆ, ಯಾಕೆಂದರೆ ತುಂಬ ಸಿನಿಮಾ ಬಂದಿದ್ದಾವೆ, ತುಂಬ ಹಳೆಯ ಬರ್ತಾ ಇದ್ವು, ಈ ಹೊಸದಾಗೆಲ್ಲ ಕಮರ್ಷಿಯಲ್ ಮಾಡ್ಕೊಂಡು ಯಾವುದೂ ಸಿನಿಮಾ ಮಾಡಿರಲಿಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ಅದ್ಭುತವಾದ ಸಿನಿಮಾ
ಅದ್ಭುತವಾದ ಒಂದು ಹಾಡುಗಳಿರುವಂಥ ಸಿನಿಮಾ ಶ್ರೀಮಂತ. ಈ ಶ್ರೀಮಂತ ನೋಡಿ ಏನು ನಿರ್ಮಾಪಕರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ, ಅವ್ರಿಗೆ ಮತ್ತೊಂದು ಈ ಥರ ಒಂದು ಶ್ರೀಮಂತವಾದ ಸಿನಿಮಾ ಮಾಡೋಕ್ಕೆ ಎಲ್ಲ ಪ್ರೇಕ್ಷಕರು ಬಂದು ಚಿತ್ರಮಂದಿರಗಳಲ್ಲಿ ನೋಡಿ ಆ ಒಂದು ಏನು ನಮ್ಮ ನಿರ್ಮಾಪಕರನ್ನ ಮತ್ತು ನಿರ್ದೇಶಕರನ್ನ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸಿದ್ರೆ ಮತ್ತೊಂದು ಸಿನಿಮಾ ಮಾಡೋಕ್ಕೆ ನಮಗೆ ಒಂದು ಒಳ್ಳೆ ಸಿಗುತ್ತೆ, ಪ್ಲಾಟ್ಫಾರ್ಮ್ ಸಿಗುತ್ತೆ. ಹಾಗಾಗಿ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಎಲ್ಲ ರೈತರುಗಳು ಕೂಡ ಅವತ್ತಿನ ಸಿನಿಮಾವನ್ನು ನೋಡಿ ಹರಸಿ ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ಒಂದೊಳ್ಳೆ ಪ್ರಯತ್ನ, ಒಂದೊಳ್ಳೆ ಟೀಮು, ಒಂದೊಳ್ಳೆ ಉದ್ದೇಶದಿಂದ ಚಿತ್ರ ಮಾಡಿರುವಂಥದ್ದು ಭಾಳ ಖುಷಿಯಾಗುತ್ತೆ. ನಮ್ಮ ಟೀಮ್ ಮಾತಾಡಿ ಎಲ್ಲರೂ ಈ ಚಿತ್ರವನ್ನು ಬಂದು ನೋಡಲಿ, ತಮಗೂ ತಮ್ಮ ತಂಡದವರಿಗೂ ಎಲೆಮರೆ ತಾಯಿ ಅಂತ ದೊಡ್ಡಂಥ ಎಲ್ಲ ಗ್ರೂಪ್ ಮ್ಯಾನ್ಗಳಿಗೂ ವ್ಯಕ್ತಿಗಳಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ನಿಮ್ಮ ಚಿತ್ರತಂಡಕ್ಕೆ ಯಶಸ್ ಆಗಲಿ, ನಿಮ್ಮ ಚಿತ್ರ ಶತದೀತೋತ್ಸವನ ಆಚರಿಸ್ತಿ ಅಂತ ಹೇಳ್ತಾ ನಮಗೆ ಮಾತಾಡ್ತೀವಿ. ಥ್ಯಾಂಕ್ ಯು. ಇವತ್ತು ನಾವು ಸುದ್ದಿ ಸಮಯ ವಾಹಿನಿ ಮುಖಾಂತರ ನಮ್ಮ ಹಾಸನ ಜನತೆಗೆ ಹಾಗೂ ನಮ್ಮ ಕರ್ನಾಟಕ ಜನತೆಗೆ ನಾವೊಂದು ಮನವಿ ಮಾಡ್ತಾ ಇದ್ದೀವಿ. ಇದೇ ತಿಂಗಳ 19 ಶುಕ್ರವಾರ ಹಾಸನದ ಸಹ್ಯಾದ್ರಿ ಚಿತ್ರಮಂದಿರದಲ್ಲಿ ಶ್ರೀಮಂತ ಅನ್ನುವ ಕನ್ನಡ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಅವತ್ತಿನ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಹಾರೈಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ.